ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇಷ್ಟೊಂದು ಖುಷಿಯಿಂದ ಇದ್ದೀನಿ ನಾನು ಅಂತ ಇದ್ರೆ, ಹೌದು ನನ್ನ ಹತ್ರ ಮೈಕ್ ಇಲ್ಲ, ಅದಕ್ಕೆ ನಾನು ಮೈಕ್ ಥರ ಮಾತಾಡ್ತಾ ಇದ್ದೀನಿ. ಇವತ್ತು ಖುಷಿಯಾಗಿರೋ ಕಾರಣ ಏನಂದರೆ, ಜಶ್ವಿಕ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. 20th ಅವ್ನ ಬರ್ಡೇ ಇತ್ತು, ನಾನು ಫ್ರೀ ಇರಲಿಲ್ಲ ನಿಮಗೆ ಗೊತ್ತು. ಸೊ 22nd ಅವ್ನ ಬರ್ಡೇ ಅಂದರೆ ಇವತ್ತು ಅವ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ತುಂಬ ಜನ ಹೇಳಿದ್ರು ಯಾಕೆ ಇಷ್ಟು ಸಿಂಪಲಾಗಿ ಅವ್ನ ಬರ್ಡೇ ಮಾಡಿದ್ರಿ ಅಂತ. ನೋ ಚಾನ್ಸ್, ಅದು ಸುಮ್ಮನೆ ಟ್ರಯಲ್ ಅಷ್ಟೇ. ಆದರೆ ರಿಯಲ್ಲಾಗಿ ಅವ್ನ ಬರ್ಡೇನ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಹೇಗಿರುತ್ತೆ ಸೆಲೆಬ್ರೇಷನ್, ಹೇಗಿರುತ್ತೆ ಅಂತ ನಿಮ್ಗೆ ನಾನು ತೋರಿಸ್ತೀನಿ. ಜಶ್ವಿಕ್ ಹೇಗೆ ರೆಡಿ ಆಗ್ತಾನೆ ಅನ್ನೋದು ನೋಡೋಣ ಬನ್ನಿ. ಆಲ್ರೆಡಿ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಇಲ್ಲ, ನಾನು ಅವ್ನು ಮೆನ್ಷನ್ ಮಾಡಲೇಬೇಕು. ನಮ್ಮ ಜಶ್ವಿಕ್ಗೆ ಇಬ್ರು ತಾತಂತಿರಿದ್ದಾರೆ. ಇಲ್ಲಿ ನಮ್ಮ ರಾಜು ಅಂಕಲ್ ಅಂತ, ನಮ್ಮ ಅತ್ತಿಗೆ ಅವರ ತಂದೆ, ಇಲ್ಲಿ ನಮ್ಮ ತಂದೆ. ಬನ್ನಿ ಬಾ ಬನ್ನಿ. ನೀವೆಲ್ಲ ಕೇಳ್ತೀರಿ ಯಾಕೆ ಬಿಚ್ಕೊಂಡು ಹೋಗ್ಬಿಡ್ತಾನೆ, ನಾನೇ ಬಿಚ್ಕೊಂಡು ಹೋಗ್ಬಿಡ್ತೀನಿ. ನಮ್ಮ ತಂದೆ ಬಾಪಪ್ಪ, ನನ್ನ ಮಪ್ಪ ತುಂಬಾ ಫ್ರೆಂಡ್ಲಿ, ಇಬ್ರು ನಾನು ಇಲ್ಲಿ ಮಧ್ಯೆ ಮಧ್ಯೆ ಆಗ್ತಾ ಇದೀನಿ. ನೋಡ್ರಪ್ಪ, ನೀವ್ ಹೇಳ್ತೀರಿ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅಂತ, ಇಲ್ಲೇ ಇದ್ರು ಫ್ಯಾಮಿಲಿ. ಜಶ್ವಿಕ್ ನೋಡಿ ರೆಡಿ ಆಗಿದ್ದಾರೆ. ಜಶ್ವಿಕ್ ಆಯಳವ, ನಿಮ್ಗೆ ಗೊತ್ತು ಹೆಣ್ಮಕ್ಳು ಮೇಕಪ್ ಮಾಡ್ಕೋತಾರೆ, ಆದ್ರೆ ಇಲ್ಲಿ ಎರಡು ಹೆಣ್ಮಕ್ಳು ದೇವತರ ಮೇಕಪ್ ಹಾಕ್ತಾರೆ. ಬನ್ನಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡಲೇಬೇಕು. ಜಸ್ಟ್ ಟೇಕ್ ಅ ಲುಕ್. ಅಣ್ಣ, ನಿನ್ ಕೇಳ್ತಿದ್ದೆ, ಏನ್ ನಿನ್ ಫೇಸ್ ಇಷ್ಟೊಂದು ಕ್ಲಿಯರ್ ಆಗಿದೆ, ನಿನ್ ಫೇಸ್ನ ಹೇಗೆ ಕೇರ್ ಮಾಡ್ತಿದ್ದೆ ಅಂತ, ಅದಕ್ಕೆ ಉತ್ತರ ಇದೆ. ಹೌದು ಬ್ರೋ, ನಾನ್ ಕೇಳೋಣ ಅನ್ಕೊಂಡೆ, ನೀನ್ ಯಾವ ಕ್ರೀಮ್ ಯೂಸ್ ಮಾಡ್ತೀಯ? ಇಲ್ಲ ಅಣ್ಣ, ನಾನು ಯಾವುದೇ ರೀತಿ ಫೇರ್ನೆಸ್ ಕ್ರೀಮ್ನ ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡ್ತಿರೋದು ಮುಸ್ತಾಚ್ ಅವರ ಹರ್ಬಲ್ ಸ್ಕಿನ್ ಲೈಟ್ನಿಂಗ್ ಆಯಿಲ್. ಇದು 100% ಪ್ಯೂರ್ ಆರ್ಗ್ಯಾನಿಕ್ ಆಯಿಲು. ಟರ್ಮರಿಕ್ ಹಾಗೂ ಆಲೋವೆರಾ ಆಯಿಲ್ ಇಂದ ಕಂಟೈನ್ ಆಗಿದೆ. ಅದು ನಮ್ಮ ಸ್ಕಿನ್ ಒಳಗೆ ಡೀಪ್ ಆಗಿ ಹೋಗಿ ಅಬ್ಸರ್ವ್ ಮಾಡಿ ಕ್ಲೀನ್ ಆಗಿ ಇಡುತ್ತೆ. ನಿಮ್ಗೆ ಎಷ್ಟು ಮಟ್ಟಿಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ನಿಮ್ಗೆ ಯಾವುದೇ ರೀತಿ ಪೋರ್ಸ್ ಅಥವಾ ಟಾಕೆಟ್ಸ್ ಇತ್ತು ಅಂದ್ರೆ ಅದು ಕ್ಲಿಯರ್ ಮಾಡುತ್ತೆ. ನಿಮ್ಮ ಸ್ಕಿನ್ನ ಬ್ರೈಟ್ ಮಾಡಿ ಪಿಂಪಲ್ಸ್ ಇಂದ ಮುಕ್ತಿಗೊಳಿಸುತ್ತೆ. ಸೊ ನೋ ಡೌಟ್, ಇಟ್ಸ್ ಕ್ಲಿಯರ್ ಅಂಡ್ ಹೆಲ್ತಿ ಆಯಿಲ್ ಅಂತ. ಅದಾದ ಬಳಿಕ 10 ನಿಮಿಷ ಆದ್ಮೇಲೆ ಮುಸ್ತಾಚ್ ಅವರ ಓಷನ್ ಫೇಸ್ ವಾಶ್ನ ಯೂಸ್ ಮಾಡಬೇಕು. ಇದನ್ನ ಯೂಸ್ ಮಾಡಿದ ನಂತರ ನೀವೇನ್ ಮಾಡಬೇಕಾಗಿರೋದು ಅಂದ್ರೆ, ಇದೊಂದು ಅಲ್ಟಿಮೇಟ್ ಫೇಸ್ ವಾಶ್. ಈ ಫೇಸ್ ವಾಶ್ ಸ್ಯಾಲಿಸಿಲಿಕ್ ಆಸಿಡ್ ಇಂದ ಕಂಟೈನ್ ಆಗಿದೆ. ಸ್ಕಿನ್ ಟೋನ್ನ ಬ್ರೈಟ್ ಮಾಡಿ ಹಾಗೂ ನಮ್ಮಲ್ಲಿರುವಂಥ ಪಿಗ್ಮೆಂಟೇಷನ್ನ ಕಡಿಮೆ ಮಾಡಿ ನಮ್ಮ ಫೇಸ್ನ ಹೈಡ್ರೇಟೆಡ್ ಆಗಿ ಇಟ್ಟು ಆಯಿಲ್ ಕ್ಲಿಯರ್ ಆಗಿ ಮಾಡಿಸುತ್ತೆ. ಅಣ್ಣ, ನನ್ನ ಕೇಳಿದ್ರೆ ನಿಮ್ಮ ಮುಖಕ್ಕೆ ಇದು ಬೆಸ್ಟ್ ಫೇಸ್ ವಾಶ್ ಅಂತ ಹೇಳಿದ್ರು. ಇನ್ನೊಂದು ಗೊತ್ತಾ, ಈ ಬೆಸ್ಟ್ ಕಾಂಬೋನ ನೀವು ಯೂಸ್ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಯಾವುದೇ ರೀತಿ ಫೇಸಲ್ಲಿ ಪ್ರಾಬ್ಲಮ್ ಇರೋದಿಲ್ಲ. ಆ್ಯಂಡ್ ಇದು ನಿಮ್ಮ ಡಸ್ಟ್ಗಳು ಹಾಗೂ ಡಾರ್ಕ್ ಸ್ಪಾಟ್ಸ್ಗಳನ್ನು ಕ್ಲೀನ್ ಮಾಡುತ್ತೆ. ಇನ್ನೂ ಯಾಕೆ ತಡೋಣ, ಹೋಗಿ ಪರ್ಚೇಸ್ ಮಾಡಿ. ಸೂಪರ್ ಬ್ರೋ, ನಾನು ಇಸಿಸಿನ್ ಸಿಲಿಕಾನ್ ಬ್ರಷ್ ಫೇಸ್ ವಾಶ್ ಹುಡುಕ್ತಿದ್ದೆ, ಎಲ್ಲಿ ಸಿಗುತ್ತಿದ್ದು? ಅದಕ್ಕೆ ಯಾಕೆ ಟೆನ್ಷನ್ ತಗೊಂತೀಯಾ, ನಾನು ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿದ್ದೀನಿ. ಹೇಗೆ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಕಸ್ಟಮರ್ ಕೇರ್ ನಂಬರ್ ಕೂಡ ಇದೆ. ಇನ್ನೂ ಯಾಕೆ ತಡ, ಹೋಗಿ ಪರ್ಚೇಸ್ ಮಾಡು. ಸೊ ನೀವು ಮಾಡಬೇಕಾದಿಷ್ಟೇ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿದ್ದೀನಿ, ಅಥವಾ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಯಾವುದಾದ್ರೂ ಲಿಂಕ್ನ ನೀವು ಕ್ಲಿಕ್ ಮಾಡಿ ಹೋಗಿ ಅಮೆಝಾನಲ್ಲಿ ನೀವು ಮುಸ್ತಾಚ್ ಪ್ರಾಡಕ್ಟ್ಸನ್ನು ನೋಡ್ಬೋದು. ಅಲ್ಲಿ ನಿಮಗೆ ಲೈಟ್ನಿಂಗ್ ಆಯಿಲ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು ಇರುತ್ತೆ. ಬೈ ಮಾಡಿ ಹಾಗೂ ಅಡ್ರೆಸ್ನ ಆ್ಯಡ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ತೊಗೋಬೋದು, ಯು ಪಿ ಐ ಮಾಡ್ಬೋದು, ಏನಾದರೂ ಮಾಡಿ ಪರ್ಚೇಸ್ ಮಾಡಿ. ಇದು ಯಾರು ಅಂತ ನಿಮ್ಗೆ ಗೊತ್ತಾಗ್ತಿಲ್ವಾ? ಓದು ಬ್ಲಾಗಲ್ಲಿ ಹರಿನಿ ಅವಳೆ, ನಿಮಗೆ ಕಂಡಿಡಿಯಕ್ಕೆ ಆಯ್ತಲ್ಲ. ಎಸ್, ಇದು ಮೇಕಪ್ ಪ್ರಭಾವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮೇಕಪ್ಪಲ್ಲಿ ವೈಟಲ್ಲೇ ಕಾಣ್ತೀನಿ. ಸಿಂಪಲ್ ಆಗಿರ್ತೀವಿ ನೋಡಿ, ಇದು ಡೂಪ್ಲಿಕೇಟ್ ಅಲ್ಲಪ್ಪ ಒರಿಜಿನಲ್. ಆಮೇಲೆ ಭವಾನಿ ಅಂತ ಅಂದ್ರೆ ಒರಿಜಿನಲ್ ಚಿನ್ನ ಹಾಕಿಸ್ಕೊಳ್ಳೋದೇ ಚೇನ್ ಒರಿಜಿನಲ್. ಏನು ಒಡವೆ ಮೇಲೆ ಆಸೆ ಇಲ್ವಾ? ಇದೇನ ಆಸೆ ಹೇಳು. ಸೂಪರ್ ಜಶ್ವಿಕ್, ಈಗ ಮೈಕ್ ಇಲ್ಲ, ಕಿನಿ ಕಿಚ್ಬಿಟ್ಟಿಡು. ನಾನೀಗ ಚೇನ್ ಕಿತ್ತಾಕ್ತ ನೀನು ಅಮ್ಮಂದು
ತೋರಿಸ್ಲೇಬೇಕು ನನ್ನ ಕ್ಯಾಮ್ರಾ ತರ ಹಿಂದೆ ಆಲ್ಮೋಸ್ಟ್ ವಿಡಿಯೋ. ಏಯ್ ಹಾಯ್ ಹೇಳು, ಥ್ಯಾಂಕ್ಸ್ ಬ್ರೋ ಹೇಳ್ತಿದ್ಯಾ, ಏ ಎಕ್ಸೈಟೆಡ್ ಆಗಿದ್ಯಾ ಆ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ. ನೋಡ್ಕೊಳ್ಳಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ. ಹಾಯ್ ಆಂಟಿ, ಹಾಯ್ ಹೇಳಿ. ಓ ಸೂಪರ್ ಆಗಿ ರೆಡಿ ಇದಾರೆ. ಓ ಆಂಟಿ ನೋಡಿ, 20 ವರ್ಷ ಹಿಂದಕ್ಕೆ ಹೋಗ್ಬಿಟ್ರಿ. ನಾಚಿಕೆ ನೋಡಿ ಆಂಟಿಗೆ, ಎಲ್ಲ ರೆಡಿ ಆಗ್ತಾ ಇದ್ರೆ ಎಲ್ಲರೂ ಹೆಣ್ಮಕ್ಳು. ಅವನೇನೇ ಹೇಳೋ ಕೊಟ್ಟಿದ್ದು ನಾನು ಹೇಳ್ತೀನಿ, ನಂಗೆ ಗೊತ್ತು ನಿಂಗೆ ಕಷ್ಟ ಗೊತ್ತು. ಅವನೇನೇ ಹೇಳೋ ಕೊಟ್ಟಿದ್ದಾನೆ ಅಂದರೆ, ನನ್ನ ಬರ್ಡೇಗೆ ಬರೋರಿಗೆಲ್ಲ ನಾನು ಏನಾದರೂ ಗಿಫ್ಟ್ ಕೊಡಬೇಕಲ್ವ ಚಿಕ್ಕ, ಅದಕ್ಕೆ ಅಂತ ನನ್ನ ಬರ್ಡೇಗೆ ಬರೋರಿಗೆಲ್ಲ ರಿಟರ್ನ್ ಗಿಫ್ಟ್ ರೆಡಿ ಮಾಡಿದ್ದಾನೆ. ಗಿಫ್ಟ್ ಕೊಡೋದು ಕಾಮನ್ ಮಕ್ಕಳಿಗೆ, ಆದರೆ ರಿಟರ್ನ್ ಗಿಫ್ಟು ಒಂದು ಪಾಪು ಅಂದರೆ ಇವನೇನು ರಿಟರ್ನ್ ಗಿಫ್ಟ್ ಕೊಡ್ತಾ ಇಲ್ಲ, ನಮ್ಮ ಅದಕ್ಕೆ ಅದಕ್ಕೆ ರೆಡಿ ಮಾಡಿ ಗಿಫ್ಟ್ ಮಾಡ್ತಾರೆ ಅದು, ಎಲ್ರಿಗೂ ರಿಟರ್ನ್ ಗಿಫ್ಟ್ ಇರಲಿ ಅಂತ. ಸೊ ಎತ್ಕೊಬರಕ್ಕೆ ಹೇಳು, ಕಾರ್ ಎತ್ಕೊಂಬನ್ನಿ ಬೇಗ, ಕಾರ್ ಎತ್ಕೊಂಬರ ಕೇಳಿ ಜಶ್ವಿ ಬೇಗ. ನಿಮ್ಮ ತಾತರಿಗೆ ಲೋ ಅಂತಿಲ್ಲ, ಲೋ ಮರ್ಯಾದೆ ಕೊಡೋ. ಹಳೆ ಕಾರ್ ಎತ್ಕೊಂಬರ್ತಾರಲ್ಲ, ಹೊಸ ಕಾರ್ ತರ ಕೇಳು, ನನ್ ಕಾರ್ ತರ ಕೇಳು, ಕೈ ಕಾರ್ ತರ ಕೇಳು. ಯಾರ್ ಕಾರು ಇದು, ಇದ್ಯಾರ ಕಾರು, ಯಾರ್ದು ತಂತ ಹೇಳ. ಗೊತ್ತಾಯ್ತಾನೆ ಇಲ್ಲ, ಎಲ್ಲಿಗೆ ಹೋಯ್ತಾ ಇದೀವಿ? ಮೈಸ್ ಏನ ಮೈಸೂರ್. ಹ್ಯಾಪಿ ಬರ್ಡೇ ಮಾಡಕ್ ಹೋಯ್ತಾ ಇದೀವಿ. ಏನು ಎಲ್ಲ ಹೋಯ್ತಾ ಇದೀವಿ ಆಗುತ್ತಾ? ಸೊ ಗಾಯ್ಸ್ ಹಾಯ್ ಎಲ್ಲೋ ಎಲ್ರಿಗೂ, ಇದು ಪ್ರಿಪ್ರೇಷನ್ ವಿಡಿಯೋ. ಈಗ ನಮ್ಮ ಪ್ರೆಸ್ಟೀಜ್ ಭಾಗಮನ್ ಟೆಂಪಲ್ ಬೆಲ್ಸ್ ಪಾರ್ಟಿ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಫಸ್ಟಾಗಿ ಹೇಳಲೇಬೇಕು, ಇಲ್ಲಿ ಇವೆಂಟ್ ಮಾಡ್ತಿರೋದು 12th season ಇವೆಂಟ್ ಅವರು. ಸೊ ಹೇಗೆ ರೆಡಿ ಮಾಡ್ತಿದ್ದಾರೆ, ಲೆಟ್ಸ್ ಟೇಕ್ ಅ ಲುಕ್. ಯಾರಪ್ಪ ಇಷ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ನಿಮ್ಗೆಲ್ಲರಿಗೂ ಸಂದೇಹ ಇದೆ. ಎಸ್, ಇದು ಯಾರು ಅಂದರೆ 12th season Thank you.
ಜಶ್ವಿಕ್ ಏನ್ ಮಾಡ್ತಿದ್ಯಾ ಪಂಚಿ? ಹಾ ಹೇಳು, ಬಾ ಹೇಳು. ಅಲ್ಲ ಅವನಿಗೆ ಹೇಳು, ಅವನು ಯಾರು ಹೇಳು? ಜಶ್ವಿಕ್. ಏನು ಇವಾಗ ಖುಷಿ? ಕ್ಯಾಮ್ರಾ ಇದೆಯಲ್ಲ, ಶೂಟ್ ಮಾಡೋಣ. ಅವಳು ಖುಷಿ. ಏಯ್, ಇದು ಸ್ಪೈಡರ್ ಮ್ಯಾನ್ ಥೀಮು. ಅಲ್ಲೇ ಅವನೇ, ಅಲ್ಲಿ ಆಟ ಆಡ್ತಾವ ನೋಡು. ನೋಡಿದ್ದು ಒಂದೊಂದು ಶಾರ್ಟ್ ತೊಗೊಳಕಾಯ್ತು. ಇಷ್ಟೇ ವಿಡಿಯೋ ಎಂಡ್ ಆಯಿತು ಅಂತ ಬೇಜಾರಾಗಕ್ಕೆ ಹೋಗ್ಬೇಡಿ. ಇನ್ನೂ ಕ್ಯಾಮ್ರಾ ವಿಡಿಯೋಸ್ ತುಂಬ ಇದೆ, ಅದನ್ನು ಕೂಡ ಸಪ್ರೇಟ್ ವ್ಲಾಗ್ ಮಾಡಿ ಹಾಕೆ ಹಾಕ್ತೀನಿ ಅಂತ ಹೇಳ್ತಾ, ಕೊನೆದಾಗೆ ಇದನ್ನು ಡೆಕೋರ್ ಮಾಡಿದವ್ರ ಬಗ್ಗೆ ಹೇಳಲೇಬೇಕು. ಐ ವುಡ್ ಲವ್ ಟು ಥ್ಯಾಂಕ್ ಸಂಜಯ್. 12 ಸೀಸನ್ ಇವೆಂಟ್ಸ್ ಅವನು ನಿಜವಾಗ್ಲೂ ಎಷ್ಟು ಇಷ್ಟ ಆಯಿತು ಅಂತೆ. ಬಂದವ್ರು ಎಲ್ಲರೂ ಹೇಳಿದ್ದು ಅವನ ಡೆಕೋರೇಷನ್ ಬಗ್ಗೆನೇ, ತುಂಬ ಚೆನ್ನಾಗಿ ಮಾಡ್ದ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಲಿಂಕ್ನ ಮೆನ್ಷನ್ ಮಾಡಿದ್ದೀನಿ. ಹೋಗಿ ಮೆಸೇಜ್ ಮಾಡಿ ನಿಮ್ಮ ಫೇವ್ರೆಟ್ ಒನ್ಸ್ಗೆ ಡೆಕೋರೇಷನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಡಿಸ್ಕ್ರಿಪ್ಷನಲ್ಲಿ ಮುಸ್ಟಾಚ್ ಅವರ ಪ್ರಾಡಕ್ಟ್ ಲಿಂಕ್ ಹಾಕಿದ್ದೀನಿ, ಹಾಗೂ ಕಮೆಂಟ್ ಸೆಕ್ಷನಲ್ಲೂ ಕೂಡ ಪಿನ್ ಮಾಡಿದ್ದೀನಿ. ಹೋಗಿ ಮುಸ್ಟಾಚ್ ಅವರ ಪ್ರಾಡಕ್ಟ್ನ ಆರ್ಡರ್ ಮಾಡಿ.